Hi mommies, welcome to my channel Proud to be a Mother Amma. So ಇವತ್ತಿನ ಟಾಪಿಕ್ ಈ ಜನರೇಷನ್ ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಮಕ್ಕಳಿಗೆ ಗ್ರೈಪ್ ವಾಟರ್ ಕೊಡಬೋದಾ ಬೇಡವಾ ಅಂತ ಹೇಳಿ ಇದರ ಬಗ್ಗೆ ತುಂಬಾನೇ ಡಿಸ್ಕಷನ್ ಮನೆಯಲ್ಲಿ ನಡೆಯುತ್ತಿರುತ್ತೆ ಸೋ ಇದಕ್ಕೆ ನಾವು ತುಂಬಾ ಜಗಳಾನೋ ಆಡಿರ್ತೀವಿ ಮನೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರಾದರೂ ದೊಡ್ಡವರು ಅಮ್ಮ ಅವರೆಲ್ಲ ತುಂಬಾ ಕಂಪಲ್ ಮಾಡ್ತಿರ್ತಾರೆ ಏನಾದರೂ ಅಳ್ತಿದ್ರೆ ಗ್ರೈಪ್ ವಾಟರ್ ಹಾಕು ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಬಟ್ ನಮಗೆ ಸ್ವಲ್ಪ ಇನ್ಫರ್ಮೇಷನ್ ಎಲ್ಲ ಗೊತ್ತಿರುತ್ತೆ ಅಲ್ವಾ ಆಗಬಾರದು ಅಂತ ಹೇಳಿ ನಾವು ಸುಮಾರು ಕಡೆ ನೋಡಿರ್ತೀವಿ ಆದ್ರೆ ನಾವು ಹಾಕೋದಕ್ಕೆ ತುಂಬಾ ಹಿಂಜರಿತಿರ್ತೀವಿ ಬೇಡ ಅಂತ ಹೇಳ್ತಿರ್ತೀವಿ ಆದರೂ ಸಹ ಮನೆಯಲ್ಲಿ ಕೇಳೋದೇ ಇಲ್ಲ ನಮಗೆ ತುಂಬಾ ಕಂಪಲ್ ಮಾಡ್ತಾರೆ ಸೋ ಸಿಟಿಲಿ ಇದ್ರೆ ಒಂದು ರೀತಿ ನಾವು ಅವರನ್ನು ಅಡ್ಜಸ್ಟ್ ಮಾಡಬಹುದು ಬಟ್ ಹಳ್ಳಿಲಿ ಇದ್ರೆ ಸುಮಾರು ಜನ ಇದನ್ನ ನಮಗೆ ಕಂಪಲ್ ಮಾಡ್ತಾನೆ ಇರ್ತಾರೆ ಮಗು ಅಳ್ತಿದೆ ಅಂದ್ರೆ ಫಸ್ಟ್ ಹೇಳೋ ಮಾತೆ ಇದು ಗ್ರೈಪ್ ವಾಟರ್ ಹಾಕ್ತಿದ್ದೀರಾ ಗ್ರೈಪ್ ವಾಟರ್ ಹಾಕಿ ಸೋ ನಾವೆಲ್ಲ ಹಾಕ್ತಿದ್ರಿ ನಾವೆಲ್ಲ ನಿಮಗೆಲ್ಲ ಯೂಸ್ ಮಾಡಿದೀವಿ ಏನು ತೊಂದರೆ ಆಗಿಲ್ಲ ಅಲ್ಲ ಸೋ ನೀವು ಹಾಕಬಹುದು ಏನು ಅದರಿಂದ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ನಾವು ಇದನ್ನು ಎಕ್ಸ್‌ಪೀರಿಯನ್ಸ್ ಮಾಡಿದೀನಿ So first ಪಾಪು ಆಯುಷಿಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನನಗೆ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಗ್ರೈಪ್ ವಾಟರ್ ಏನು ಯೂಸ್ ಮಾಡಬೇಡ ಅಂತ ಹೇಳಿ ಸೋ ಹಾಗಾಗಿ ನಾನು ಯಾರು ಏನು ಹೇಳಿದ್ರು ತಲೆಗೆ ಹಾಕೊಂತಾನೆ ಇರಲಿಲ್ಲ ಒಂದೊಂದ್ಸಲಿ ಅಳ್ತಿದ್ಲು ತುಂಬಾನೇ ಅಳ್ತಿದ್ಲು ಸೋ ಅದು ನೋಡೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ಹಾಲು ಕುಡಿಸ್ತಿದ್ದೆ ನಿದ್ದೆ ಮಾಡಿಸ್ತಿದ್ದೆ ಏನೇ ಹೇಳಿದ್ರು ಮನೇಲಿ ಅಮ್ಮ ಅಂತ ತುಂಬಾ ಬೈತಿದ್ರು ನಮ್ಮ ಅತ್ತೆನೂ ಹೇಳ್ತಿದ್ರು ಗ್ರೈಪ್ ವಾಟರ್ ಯೂಸ್ ಮಾಡು ಡಾಕ್ಟರ್ಸ್ ಹಾಗೆ ಹೇಳ್ತಾರೆ ಬಟ್ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಅನ್ನೋದು ಆಗೋದಿಲ್ಲ ಅಂತ ಹೇಳಿ ನನಗೆ ತುಂಬಾ ಕಂಪಲ್ ಮಾಡ್ತಿದ್ರು ಆದರೂ ಸಹ ನಾನು ಯೂಸ್ ಮಾಡೋದಕ್ಕೆ ಹೋಗಲೇ ಇಲ್ಲ ಥ್ರೂ ಔಟ್ ಅವಳಿಗೆ 1 ಇಯರ್ ತನಕ ನಾನು ಹಾಕಲೇ ಇಲ್ಲ ಆಮೇಲೆ 1 ಇಯರ್ ಆದ ನಂತರ ಮತ್ತೆ ಅವಳು ಅಳೋದಕ್ಕೆ ಶುರು ಮಾಡಿದಾಗ ಸರಿ ಅದೆಲ್ಲ ಊಟ ಎಲ್ಲ ಮಾಡಿಸ್ತೀವಿ ಅಲ್ವಾ ಸೋ ಆಗ ನಿಜವಾಗ್ಲೂ ಇವ್ರು ಹೇಳೋದೇನಾದರೂ ಸರಿ ಏನೋ ಡೈಜೆಷನ್ ಆಗ್ತಿಲ್ಲ ಅಂತ ಹೇಳಿ ಕೊಡ್ತಿದ್ದೆ ಬಟ್ ಡೈಲಿ ಕೊಡ್ತಿರಲಿಲ್ಲ ತುಂಬ ಅತ್ತಾಗ ಕೊಡ್ತಿದ್ದೆ ಬಟ್ ಅವಳಿಗೆ ಒಂದು ಬಾಟ್ಲಲ್ಲಿ ನಾವು ಒಂದು ಕಾಲು ಭಾಗ ಕೂಡ ಖಾಲಿಯಾಗಿರಲಿಲ್ಲ ಅಷ್ಟೇ ಯೂಸ್ ಮಾಡಿದ್ದು ಆಯುಷಿಗೆ ನಾನು 1 ಇಯರ್ ಆಗೋ ತನಕ ಯೂಸ್ ಮಾಡಲೇ ಇಲ್ಲ ಬಟ್ ಸೆಕೆಂಡ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಈಗ ಪಾಪು ಚಿನ್ನು ಇದ್ದಾನೆ ಅಲ್ವಾ ಅವನಿಗೆ 3 ಮಂತ್ಸ್ ಆಗೋ ತನಕ ಅವನು ಅಳ್ತಿರಲಿಲ್ಲ ನಾರ್ಮಲ್ ಆಗಿ ಡೈಜೆಷನ್ ಸಿಸ್ಟಮ್ ಅನ್ನೋದು 3 ಮಂತ್ಸ್ ತನಕ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಮಕ್ಕಳು ಅಳೋದಕ್ಕೆ ತುಂಬ ಮಾಡ್ತಿರ್ತಾರೆ ಸೊ ಬಟ್ ಅವನು ಏನು ಮಾಡ್ತಿದ್ದ ಅಂದರೆ ತುಂಬ ಸೈಲೆಂಟಾಗಿ ಇರ್ತಿದ್ದ ಅಳ್ತಿರಲಿಲ್ಲ 3 ಮಂತ್ಸ್ ಆಗಿದ ನಂತರ ಅವನು ಲೈಟಾಗಿ ಅಳೋದಕ್ಕೆ ಶುರು ಮಾಡ್ದ ಸೊ ನನಗೆ ಮಾತೆಲ್ಲ ಬರೋದಕ್ಕೆ ಶುರು ಆಯಿತು ಆಯುಷಿಗೆ ನೀನು ಈ ರೀತಿಯೇ ಮಾಡ್ತಿದ್ದೆ ಎಷ್ಟು ಹೇಳಿದ್ರು ಆಗ್ತಿರಲಿಲ್ಲ ಬಟ್ ಈಗ ಪಾಪುಗಾದರೂ ಹಾಕು ಅಂತ ಹೇಳಿ ನಮಗೆ ಆ ಟೈಮಲ್ಲಿ ಅನಿಸುತ್ತೆ ಅಲ್ವಾ 3 ಮಂತ್ಸಿಂದ ಅಳ್ದಿರ ಇರೋ ಪಾಪು ಸಡನ್ನಾಗಿ 4th ಮಂತಲ್ಲಿ ಯಾಕೆ ಅಳ್ತಿದ್ದಾನೆ ನಿಜನೇ ಇರ್ಬೋದು ಅಂಥೇಳಿ ತುಂಬ ಭಯ ಬೀಳ್ತಿದೆ ಬಟ್ ಅಮ್ಮ ನನಗೆ ಹೇಳಲೇ ಇಲ್ಲ ತರಿಸಿ ಹಾಕೋದಕ್ಕೆ ಶುರು ಮಾಡಿದ್ರು ಸೊ ಅದಾಗ್ದಾಗ ಅವನು ಸೈಲೆಂಟಾಗಿ ಮಲ್ಕೊಳ್ತಿದ್ದ ಬಟ್ ನನಗೆ ಇಷ್ಟ ಆಗ್ತಿರಲಿಲ್ಲ ಆಗಬಾರ್ದು ಅಂಥೇಳಿ ಆಯುಷಿಗೆ ಅಷ್ಟೆಲ್ಲ ಕಂಟ್ರೋಲ್ ಮಾಡಿಕೊಂಡು ಪಾಪುಗೆ ಆಗ್ತಿದ್ದೀವಲ್ವ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂಥೇಳಿ ನಾನು ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ ಮತ್ತು ನಿನ್ನೆ ನನಗೆ ಕಮೆಂಟಲ್ಲೂ ಕೇಳಿದರು ರಮ್ಯಾ ಗೌಡ ಅಂಥೇಳಿ 2 ಮಂತ್ಸ್ ಬೇಬಿಗೆ ಆಗ್ಬೋದಾ ಅಂಥೇಳಿ ಸೊ ನಾನು ಆ ಥರ ಬಿದ್ದು ಓಕೆ ಆಗ್ಬೋದು ಅಂಥೇಳಿ ತಿಳಿಸ್ಕೊಟ್ಟೆ ಆಮೇಲೆ ಫೀಲ್ ಮಾಡಿದೆ ನಾನೇ ಹಾಕಲಿಲ್ಲ ಆಯುಷಿಗೆ ಮತ್ತು ಸೆಕೆಂಡ್ ಪಾಪುಗೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಅದು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸೊ ಇವ್ರಿಗೆ ಹೇಳಿದೆ ಅಂಥೇಳಿ ಮತ್ತು ಅವ್ರಿಗೆ ಕಮೆಂಟ್ ಮಾಡಿದೆ ನೀವು ಯಾವ ರೀಸನಿಂದ ಹಾಕಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ದೀರಾ ಅಂಥೇಳಿ ಬಟ್ ಅವರಿಂದ ರಿಪ್ಲೈ ಬರಲಿಲ್ಲ ಸೊ ಅದಕ್ಕೆ ಅವ್ರಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ ಅವ್ರು ಮಾಡ್ಕೊಂಡಿರ್ತಾರೆ ಅಂಥೇಳಿ ವೀಡಿಯೋ ಆಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಗ್ರೈಪ್ ವಾಟರಲ್ಲಿ ತುಂಬ ನನಗೆ ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ ಹಾಕಿರೋ ಪ್ರಿಸರ್ವೇಟಿವ್ಸ್ ಎಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ ಮುಂದೆ ಎಲ್ಲ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರ್ತಿತ್ತು ಇದನ್ನು ಕೆಲವು ದಿವಸ ಬ್ಯಾನ್ ಮಾಡಿದ ನಂತರ ಮತ್ತು ಈಗ ಆಲ್ಕೋಹಾಲ್ ಕಂಟೆಂಟ್ ಏನೂ ಬರ್ತಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಸೇಫ್ ಅಂತ ಹೇಳಿ ಎಲ್ಲರೂ ಈಗ ಇದನ್ನು ಬಳಸ್ತಿದ್ದಾರೆ ಒಂದು ಮನೆಗಳಲ್ಲಿ ಇದು ತುಂಬಾ ಕಂಪಲ್ಸರಿ ಆಗೋಗಿದೆ ಮಗು ಹುಟ್ಟಿದ ನಂತರ ಏನು ತಗೊಂಬರ್ತಾರೋ ಇಲ್ವೋ ಗ್ರೈಪ್ ವಾಟರ್ನ ಜೊತೆಲೇ ತಗೊಂಬರ್ತಾರೆ ಸೊ ಸ್ಟಾರ್ಟಿಂಗಿಂದನೇ ಅಂದರೆ ಮಗುನ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಬರ್ತೀವಲ್ವ ಆಗ್ಲಿಂದನೇ ಹಾಕೋದಕ್ಕೆ ಶುರು ಮಾಡಿರ್ತಾರೆ ಬಟ್ ಇದು ತುಂಬಾ ರಾಂಗ್ ಅಂತಲೇ ಹೇಳ್ಬೋದು ನಾನೇ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೂ ಹೇಳ್ತಿದ್ದೀನಿ ಸೊ ಇದು ಮಕ್ಕಳಿಗೆ ತುಂಬ ಅಭ್ಯಾಸ ಆಗೋಗುತ್ತೆ ಅದರಲ್ಲಿ ಶುಗರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಮತ್ತು ಈಗ ಸೋಡಿಯಂ ತುಂಬ ಬಳಸ್ತಿದ್ದಾರೆ ಅದರಲ್ಲಿ ಇದು ಹಾಕೋದ್ರಿಂದ ಒಂದು ಹೆಲ್ಪ್ ಅಂತೂ ಆಗುತ್ತೆ ಮಕ್ಕಳು ಇದು ಹಾಕಿದ ಕೂಡಲೇ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ ಎಷ್ಟೇ ಅಳ್ತಿದ್ರು ಸಹ ಅವರು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಇದರಲ್ಲಿ ಶುಗರ್ ಕಂಟೆಂಟು ಮತ್ತು ಸೋಡಿಯಂ ಇದೆಲ್ಲನೂ ಯೂಸ್ ಮಾಡಿರೋದ್ರಿಂದ ಸೊ ಹಾಗಾಗಿ ನಿಜ ಏನು ಇದು ಹಾಕೋದ್ರಿಂದ ಮಗುಗೆ ಡೈಜೆಷನು ಚೆನ್ನಾಗಿ ಆಗಿ ಅವರು ಅಳೋದನ್ನು ನಿಲ್ಲಿಸಿ ನಿಷೇಧ ಮಾಡ್ತಾರೇನೋ ಅಂತ ಹೇಳಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಬಟ್ ಇದು ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಅವರಿಗೆ ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಪ್ರಾಬ್ಲಮ್ ಮತ್ತೆ ಇಮ್ಯುನಿಟಿ ಲೆವೆಲ್ಸ್ ಎಲ್ಲ ತುಂಬಾ ಕಡಿಮೆ ಆಗೋದು, ಈ ರೀತಿ ಎಲ್ಲ ತೊಂದರೆಗಳು ಆಗ್ಬೋದು, ಇಲ್ಲ ಅಲರ್ಜಿ ಈ ರೀತಿ ಏನಾದರೂ ಆಗ್ಬೋದು ಅಂತ ಹೇಳಿ ಹೇಳ್ತಿದ್ದಾರೆ. ಬಟ್ ಆದಷ್ಟು ನೀವೂ ಸಹ ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ. ಮನೇಲಿ ಕಂಪಲ್ಷನ್ ಇದ್ದೇ ಇರುತ್ತೆ, ಬಟ್ ನೀವು ಸ್ಟ್ರಾಂಗಾಗಿ ಡಿಸೈಡ್ ಆದರೆ ಪಾಪುನ ನೀವು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ, ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಮಗೆ ಸಿಸೇರಿಯನ್ ಏನಾದರೂ ಆಗಿದರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಆಗ ಪಾಪು ತುಂಬ ಕಂಟಿನ್ಯೂವಸ್ ಆಗಿ ಅಳ್ತಿದ್ದಾಗ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ, ಸೊ ಆಗ ಹಾಕಲೇಬೇಕು ಅನಿಸುತ್ತೆ. ಸೊ ಆದರೂ ಸಹ ನೀವು ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ. ಯಾಕೆಂದರೆ ಈ 6 months ಪಾಪುಗೆ ತುಂಬಾ ಪ್ರೀಷಿಯಸ್ ಟೈಮ್, ಅದು ಪಾಪು ಬೆಳವಣಿಗೆ ಆಗೋದಕ್ಕೆ, ಪಾಪು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗೋದಕ್ಕೆ, ಪಾಪು ಇಮ್ಯುನಿಟಿ ಪವರ್ ಎಲ್ಲ ಬಿಲ್ಡ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬರೀ ತಾಯಿ ಹಾಲು ಮಾತ್ರ ಕೊಡ್ತಾ ಇರ್ತೀವಿ. ತಾಯಿ ಹಾಲು ಏನಾದರೂ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಕೆಲವರು ಫಾರ್ಮುಲಾ ಮಿಲ್ಕ್ ಎಲ್ಲ ಬಳಸ್ತಿರ್ತಾರೆ, ಆದರೂ ಸಹ ಅದು ಪಾಪುಗೆ ನ್ಯಾಚುರಲ್ ಆಗಿ ಬರ್ತಿರುತ್ತೆ. ಸಿಸ್ಟಮ್ ಅನ್ನೋದು ಪಾಪುಗೆ ನ್ಯಾಚುರಲ್ ಆಗಿ ಅದು ಪ್ರಿಪೇರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಚಿಕ್ಕ ಮಕ್ಕಳಲ್ವಾ, ಅವ್ರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ಏನು ಮಾಡ್ಕೊಬೇಕು ಅಂಥೇಳಿ. ಸೊ ಆ ಟೈಮಲ್ಲಿ ಅವರು ಅಳ್ತಿರ್ತಾರೆ, ಅದನ್ನ ನಾವು ಸಮಾಧಾನ ಮಾಡೋದು ಇಲ್ಲ ತೇಗ್ಸೋದು, ಇನ್ನೂ ಸ್ವಲ್ಪ ಲೈಟಾಗಿ ಹರಳೆಣ್ಣೆ ತಗೊಂಡು ಮಸಾಜ್ ಮಾಡಿ ನೋಡೋದು, ಈ ರೀತಿ ಎಲ್ಲ ಕೆಲವೊಂದು ಟ್ರಿಕ್ಸ್ನ ನಾವು ಫಾಲೋ ಮಾಡ್ಬೋದು. ಇಲ್ಲ ಟಮ್ಮಿ ಟೈಮು ಪ್ರಾಕ್ಟೀಸ್ ಮಾಡಿಸ್ಬೋದು. ಇನ್ನೂ ಇಲ್ಲಾಂದರೆ ಅವ್ರನ್ನ ಹೆಗಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತೇಗ್ಸೋದ್ರಿಂದ, ಇನ್ನೂ ಅವ್ರಿಗೆ ಸೈಕ್ಲಿಂಗ್ ಎಕ್ಸಸೈಸ್ ಅಂದರೆ ಹಾಲು ಕುಡಿಸಿದ ತಕ್ಷಣ ಮಾಡಬಾರ್ದು, ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಮಾಡಿಸ್ಬೋದು. ಇಲ್ಲ ನಿದ್ದೆ ಮಾಡಿ ಎದ್ದೇಳ್ತಾರೆ ಅಲ್ವಾ, ಸೊ ಆಗ ಮಾಡಿಸ್ಬೋದು. ಇದೆಲ್ಲ ವೀಡಿಯೋಸ್ನು ನಾನು ಕಂಟಿನ್ಯೂಯಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನೀವು ನೋಡ್ಬೋದು. ಸೊ ಈ ರೀತಿ ಟಿಪ್ಸ್ ಎಲ್ಲ ನಾವು ಫಾಲೋ ಮಾಡೋದ್ರಿಂದ ಮಗುನ ಅಳದೇ ಇರೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ಆಗ್ತಿಲ್ಲ, ಮನೇಲಿ ತುಂಬ ಕಂಪಲ್ ಮಾಡ್ತಿದ್ದಾರೆ, ಹಾಕಲೇಬೇಕು, ಇಲ್ಲ ಪಾಪು ತುಂಬ ಅಳ್ತಿದ್ದಾನೆ, ಇದು ಹಾಕಿದ ಕೂಡಲೇ ಸೈಲೆಂಟ್ ಆಗ್ತಾನೆ ಅಂತ ನಿಮಗೂ ಏನಾದರೂ ಅನಿಸ್ತಿದ್ರೆ ಡೈಲಿ ಹಾಕೋದಕ್ಕೆ ಹೋಗಬೇಡಿ. ಪಾಪು ತುಂಬ ಯಾವಾಗ ಹಠ ಮಾಡ್ತಾನೋ ಆವಾಗ ಮಾತ್ರ ಹಾಕಿ, ಇಲ್ಲ 3 days ಒಂದ್ಸಲಿ, 4 daysಗೆ ಒಂದ್ಸಲಿ, ಮತ್ತು ಅದರಲ್ಲಿ ಎಷ್ಟು ml ಕೊಟ್ಟಿರ್ತಾರೋ ಅಷ್ಟು ಕಂಪ್ಲೀಟಾಗಿ ಹಾಕೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅದರಲ್ಲಿ 5 ml ಹಾಕಬೇಕು ಅಂತಿದ್ರೆ ನೀವು 2 ml ಹಾಕಿ, ಇಲ್ಲ 1 ml ಹಾಕಿ, ಈ ರೀತಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಕೆಲವೊಂದು ಪ್ರಿಕಾಷನ್ಸ್ನ ನೀವು ತಗೊಬೋದು. ಮತ್ತು ಹಾಸ್ಪಿಟಲ್ಸಲ್ಲಿ D3 ವಿಟಮಿನ್ ಕೊಟ್ಟಿರ್ತಾರೆ, ಸೊ ಅದು ಏನಕ್ಕೆ ಹಾಕಬೇಕು ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಿಸ್ ಮಾಡದೆ ಡೈಲಿ ಹಾಕೋದ್ರಿಂದ ಈ ಪ್ರಾಬ್ಲಮ್ಸಿಂದನೂ ಪಾಪು ಸ್ವಲ್ಪ ಸೇಫಾಗಿರುತ್ತೆ. ಸೊ ಆದರೆ ಡಾಕ್ಟರ್ಸು ಏನು ಹೇಳ್ತಾರೋ ಅದು ಮಾತ್ರ ನಿಜ. ಇದರಲ್ಲಿ ಗ್ರೈಪ್ ವಾಟರ್ನ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಅದು ಮುಖ್ಯವಾಗಿ 3 months ಆದರೂ ಅಟ್ಲೀಸ್ಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಿ ಆಗ್ತಾ ಇದೆ ಪಾಪುನ ಸುಧಾರಿಸೋದಕ್ಕೆ ಅಂದರೆ 6 months ತನಕ ಆದರೂ ಪಾಪುಗೆ ಈ ಗ್ರೈಪ್ ವಾಟರ್ನ ಹಾಕೋದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ 6 months ಆಗಿದ ನಂತರ ನೀವು ಹೇಗಿದ್ದರೂ ಸಾಲಿಡ್ ಫುಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ಸೊ ಆಗ ನೀವು ಕೊಡ್ಬೋದು. ಬಟ್ ಆದರೂ ಸಹ ಡೈಲಿ ಬೇಡ, ಪಾಪು ತುಂಬ ಹಠ ಮಾಡ್ತಿದೆ ಅಂದಾಗ ಮಾತ್ರ ನೀವು ಕೊಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನನಗೆ ತಿಳಿದಿರೋ ಇನ್ಫಾರ್ಮೇಷನು ಮತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಹೇಳಿದರೆ ಮರೆಯದೇ ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್, ಬಾಯ್.